ಕನ್ನಡ ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ. ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು 5 ವಾರಗಳ ಕಾಲ 9 ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಯಿ ದೀಪ ಹಚ್ಚಿದರೆ ಸಾಕು, ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ. ಓಂ ಭದ್ರಕಾಳಿಯೇ ನಮಃ. ನಾವು ಬೆಂಗಳೂರು ಚಿಕ್ಕಬಾಣಾವರದಿಂದ ಬಂದಿರೋದು. ನನಗೂ ಇಲ್ಲಿ ದೇವಸ್ಥಾನ ಇದೆ ಅಂತಲೂ ಗೊತ್ತಿರಲಿಲ್ಲ. ಯೂಟ್ಯೂಬ್ನಲ್ಲಿ ಏನೋ ಸರ್ಚ್ ಮಾಡ್ತಾ ಮಾಡ್ತಾ ದೇವಿ ಕಾಣಿಸ್ತು, ಯಾಕೋ ನನ್ನ ಮನಸ್ಸಿಗೆ ನೋಡಬೇಕು ಅನ್ನಿಸ್ತು. ನೋಡಿದೆ, ಅವತ್ತು ರಾತ್ರಿ ನನ್ನ ಕನಸಿನಲ್ಲಿ ದೇವಿ ಇಲ್ಲಿಗೆ ಬಾ ಅಂತ ಕರೀದ್ದು. ಬೆಳಿಗ್ಗೆನೆ ನಾನು ಇಲ್ಲಿ ಹೊರಟು ಬಂದೆ, ನನಗೆ ಇಲ್ಲಿ ಪ್ಲೇಸು ಗೊತ್ತಿರಲಿಲ್ಲ, ಹಾಗೂ ಈಗ ಕೇಳ್ಕೊಂಡು ಬಂದೆ. ಅಲ್ಲಿ ಬಂದಮೇಲೆ ನನಗೆ ಇಲ್ಲಿ ಬಂದಮೇಲೆ ಏನೋ ಒಂದು ನನಗೆ ತುಂಬ ನೋವಿನಿಂದನೇ ಬಂದಿದ್ದೆ. ನನ್ನ ಮಗಳಿಗೆ ಜೀವನದಲ್ಲಿ ತುಂಬ ಕಷ್ಟ ಪ್ರಾಬ್ಲಮ್ ಆಗಿತ್ತು, ಆ ಒಂದು ಕೋರಿಕೆ ನೆರವೇರಿಸಲಿ ಅಂತ ನಾನು ಇಲ್ಲಿಗೆ ಬಂದೆ. ಆ ತಾಯಿನ ಕೇಳಿಕೊಂಡು ನಾನು ಹರಕೆ ಮಾಡಿಕೊಂಡು ಕುಂಬಳಕಾಯಿ ಆರತಿ ಮಾಡಿದೆ. 3 ವಾರ ಅನ್ನೋದ್ರಲ್ಲಿ ಸ್ವಲ್ಪ ದಾರಿಗೆ ಬಂತು. ಆಮೇಲೆ ಶಾಸ್ತ್ರಿಗಳನ್ನು ಕೇಳಿಕೊಂಡು ನಾನು ಅವ್ರ ಪ್ರಕಾರ ನಡ್ಕೊಂಡೆ. ಈಗ ಅವ್ರದ್ದು ತೀರ್ಮಾನಕ್ಕೆ ಬಂದಿದೆ ಅವ್ರ ಜೀವನದ್ದು. ಅದರಿಂದ ನನಗೆ ಈ ದೇವಿಯಲ್ಲಿ ತುಂಬ ನಂಬಿಕೆ. ಆ ತಾಯಿ ನಮ್ಗೆ ಇನ್ನೂ ಒಳ್ಳೇದು ಮಾಡ್ತಾ ಇದ್ದಾಳೆ, ಚಿರಕಾಲ ಅವಳು ಸೇವೆ ಮಾಡಿಕೊಂಡು ಧನ್ಯರಾಗಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ. ಆ ದೇವಿ ಪಾದಗಳಿಗೆ ನನ್ನ ನಮಸ್ಕಾರ. ಜಯ ಕಾಳಿ ಭದ್ರಕಾಳಿ. ಮನೆ ಕಟ್ಟಲು ಸಾಕಾಗುವಷ್ಟು ದುಡ್ಡು ಇದ್ದರೂ ಮನೆ ಕಟ್ಟಲಾಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಸುಂದರವಾದ ಮನೆ ಕಟ್ಟಿಕೊಂಡು ಸುಖವಾದ ಜೀವನ ನಡೆಸುತ್ತಿದ್ದಾರೆ. ನನ್ನ ಹೆಸರು ನಾಗೇಶ್ ಅಂತ, ವೈಟ್ಫೀಲ್ಡಿಂದ ಬರ್ತಾ ಇದ್ದೀನಿ. ನನಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಾಯಿತ್ತು. ಈಗ ಈ ತಾಯಿ ದೇವಸ್ಥಾನಕ್ಕೆ ಬಂದಾಗಿಂದ ಈಗ 6ನೇ ವಾರ ಬರ್ತಾ ಇದ್ದೀನಿ. ಸ್ವಲ್ಪ ಅನುಕೂಲಗಳಾಗ್ತಾ ಇದೆ, ತುಂಬ ಜನ ಕೇಳ್ತಾ ಇದ್ದೀನಿ ನಾನು ಬಂದಾಗಿಂದ. ಅವರೂ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ನನ್ನ ಫ್ರೆಂಡ್ ಒಬ್ಬರು ನನಗೆ ರೆಫರ್ ಮಾಡಿದ್ರು, ಹಾಗಾಗಿ ಅವರು ನನಗೆ ರೆಫರ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ವೀಕಲ್ಲಿ ಹಾಗೆ ಬಂದೆ. ನಾನು ಇಲ್ಲಿಗೆ ಬಂದ ನಂತರ ನನ್ನ ಬಿಸ್ನೆಸ್ಸೆಲ್ಲ ಸ್ವಲ್ಪ ಅಡಚಣೆಗಳಾಗ್ತಾಯಿತ್ತು ತುಂಬ. ಹಾಗಾಗಿ ದೇವಸ್ಥಾನಕ್ಕೆ ಬಂದಾಗಿಂದ ಸ್ವಲ್ಪ ಪರವಾಗಿಲ್ಲ ನನಗೆ. ದಯವಿಟ್ಟು ನಂಬಿಕೆ ಅನ್ನೋದು ದೊಡ್ಡದು, ನಂಬಬೇಕು, ನಂಬಿದ್ರೆ ಖಂಡಿತ ಫಲ ಸಿಗುತ್ತೆ. ಅದೆಷ್ಟು ವರ್ಷಗಳಿಂದ ಇನ್ನೂ ಮದುವೆ ಆಗದೆ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮದುವೆಯಾಗಿದೆ. ಮದುವೆಯಾಗಿ ವರ್ಷಗಳೇ ಕಳೆದರೂ ಮಕ್ಕಳು ಆಗದೆ ಇರುವವರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಮಕ್ಕಳಾಗಿವೆ. ನಾವು ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು ಮೋರ್ ದ್ಯಾನ್ 15 ಟೈಮ್ಸ್ 15 ಸಾರಿ ನಾವು ಮೇಲೆ ಬಂದಿದ್ದೀವಿ. ನಮಗೆ 3 ಮೇಜರ್ ಸಮಸ್ಯೆಗಳು ಇರ್ತಿದ್ವು, ಅದರಲ್ಲಿ ಮಿರಾಕಲ್ ಆಗಿ ಒಂದು ಸಮಸ್ಯೆ ನಮಗೆ ಜಯ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ಮಗಳು ಬಗ್ಗೆ ಮದುವೆ ವಿಷಯದಲ್ಲಿ ಅದು ಕೂಡ ಒಳ್ಳೊಳ್ಳೆ ರಿಸಲ್ಟ್ಸ್ ನಮಗೆ ಕಾಣಿಸ್ತಾ ಇದೆ. ಮತ್ತು ಇನ್ನೊಂದು ಸಮಸ್ಯೆಗೆ ಈ ದಿನ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಅದು ಸಹ ನಮಗೆ ಆಗಬರೋ ಚಾನ್ಸಸ್ ಇದೆ. ಸೊ ಈ 3 ಸಮಸ್ಯೆನೂ ನಮಗೆ ಒಂದರಲ್ಲಿ ಒಂದಂತೂ ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಅಂದರೆ ಅದು ಯಾರಿಗೂ ಬರಬಾರ್ದು ನೆಕ್ಸ್ಟು ಅಂಥದ್ರಲ್ಲಿ ನಾವು ಪಾರಾಗಿದ್ದೀವಿ ಅಮ್ಮನ ಆಶೀರ್ವಾದದಿಂದ. ಅದೊಂದು ನನಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ. ಸೊ ಅದೇ ರೀತಿ ಇನ್ನೂ ಒಂದು ರಿಸಲ್ಟ್ ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಪೌರ್ಣಮಿ ಮತ್ತು ಅಮಾವಾಸ್ಯೆ ಮತ್ತು ನಮಗೆ ಯಾವಾಗ ಯಾವಾಗೆಲ್ಲ ಸಮಯ ಸಿಗುತ್ತೋ ಆ ಟೈಮ್ನಲ್ಲಿ ನಾವು ಬರ್ತಾ ಇರ್ತೀವಿ. ನಾವೊಂದು ಲೀಗಲ್ ಅಡ್ವೈಸರ್ ಆಗಿದ್ದೀವಿ, ಮಗಳು ಲಾಯರ್ ಆಗಿದ್ದಾರೆ. ಸೊ ನಾವು ಸಹ ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇದ್ದೀವಿ, ಅಲ್ಲಿ ಹೋಗಿ ಸಮಸ್ಯೆ ಬಗೆಹರಿತದೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಒಳ್ಳೆ ಸ್ಥಳ, ಒಳ್ಳೆ ಶಕ್ತಿಯುತವಾದ ಒಂದು ಸ್ಥಳ. ಸೊ ಹೋಗಿ ಭಕ್ತಿಯಿಂದ ಬೇಡ್ಕೊಳ್ಳಿ, ಎಲ್ಲ ಜಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸಹ ನಮ್ಗೆ ಗೊತ್ತಿರೋರಿಗೆ ಭಕ್ತಾದಿಗಳಿಗೆ ತಿಳಿಸ್ತಾ ಇರ್ತೀವಿ. ಸೊ ನಾವು ಸಹ ಬರ್ತಾ ಇದ್ದೀವಿ. ಸೊ ಯಾರ್ಯಾರಿಗೆಲ್ಲ ನಂಬಿಕೆ ಇರ್ತದೋ ಅವರೆಲ್ಲ ಬರ್ಬೋದು, ಒಳ್ಳೆ ಶುಭ ಇದು ದಟ್ ಮೀನ್ಸ್ ರಿಸಲ್ಟನ್ನು ಪಡಿಬೋದು ಅಂತ ನಾನು ಹೇಳ್ಕೊಳ್ಳುತ್ತಾ ನಮಸ್ಕಾರ ಮಾಡ್ತಾ ಇದ್ದೀನಿ.
ಜಮೀನಿನ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಅಣ್ಣ ತಮ್ಮಂದಿರ ಜಗಳ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ. ಈ ದೇವಸ್ಥಾನಕ್ಕೆ ಹೋಗಿ ಬಂದ ಭಕ್ತರಿಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ. ನಮ್ದು ಹೊರತೂರು ವೈಟ್ಪೇಟೆ ಪಕ್ಕ, ಪ್ರತಿಯೊಂದು ಇಲ್ಲಿ ನಾವು ಏನೇ ಅಂದ್ಕೊಂಡ್ರೆ ಅದು ಎಲ್ಲರಿಗೂ ಅನುಕೂಲ ಆಗೇ ಆಗುತ್ತೆ. ನಾವಿಲ್ಲಿ ಆಗಾಗೆ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನಾವು ಏನು ಅಂದ್ಕೊಂಡಿದ್ದೀನಿ, ನನಗೆ ಎಲ್ಲ ಪ್ರತಿಫಲ ಸಿಕ್ಕಿದೆ. ಬಟ್ ಮೊನ್ನೆ ನಮ್ಮ ಒಂದು ಏನೋ ಪ್ರಾಬ್ಲಮ್ ಆಗಿ ಇಲ್ಲಿ ಒಬ್ರು ಕಳಿಸಿದ್ದೀನಿ, ಅವ್ರಿಗೂ ಅನುಕೂಲ ಆಗಿದೆ. ಒಬ್ರಿಗೆ ಇನ್ನೊಬ್ಬರಿಗೆ ಅವರು ಎಣ್ಣೆ ಹೊಡೆದು 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 ತುಂಬ ಇದಾಗಿ ಅವರು ಹಾಸ್ಪಿಟ್ಲ್ ಸೇರಿಕೊಂಡಿದ್ರು. ಅವ್ರಿಗೆ ಇಲ್ಲಿ ಬಂದು ಇಲ್ಲಿ ಎಲ್ಲ ಒಂದು ಇದು ಮಾಡಿದ್ದಕ್ಕೆ 5 ವಾರ ಇಲ್ಲಿ ಬಂದು ಅವ್ರು ಹೋಗಿ ಇಲ್ಲೆಲ್ಲ ಇದು ಮಾಡಿದ್ದಕ್ಕೆ ಅವ್ರ ಮನೆ ಅನುಕೂಲ ಎಲ್ಲ ಅವ್ರು ಚೆನ್ನಾಗಿದ್ದಾರೆ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಪ್ರತಿಯೊಂದು ನೀವು ಏನೇ ಇದು ಮಾಡಿದ್ರು ಒಂದು ನಂಬಿಕೆಯಿಂದ ಮಾಡಬೇಕು. ಆ ನಂಬಿಕೆ ನಾವು ಏನಿಲ್ಲ, 1 ವಾರ ಬಂದುಬಿಟ್ಟು ನಾವು ಏನು ಆಗಲ್ಲ, ನಮಗೆ ಏನು ಮಾಡಿಲ್ಲ ಅಂದರೆ ಆಗೋದಿಲ್ಲ. 5 ವಾರ ಇಲ್ಲ 9 ವಾರ ಅವರ ಸ್ವಾಮಿಗಳು ಏನು ಹೇಳ್ತಾರೋ ಅದನ್ನು ನಾವು ಕರೆಕ್ಟಾಗಿ ಇದು ಮಾಡ್ಕೊಂಡು ಹೋದರೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೇ ಆಗುತ್ತೆ. ನನಗೆ ಒಬ್ಬರು ನನಗೆ ಅಮೌಂಟ್ ಕೊಡಬೇಕಾಗಿತ್ತು, ಒಂದು 12 ಲಕ್ಷ. ಆದರೆ ನಾನು ಇಲ್ಲಿ ಬಂದು ಒಂದು ಸತಿ ಕೇಳಿಕೊಂಡು ನಾನೆಲ್ಲ ಮಾತಾಡ್ಕೊಂಡು ಹೋದೆ. 2 ವಾರ ಬಂದೆ, ಅವನು ಹಾಗೆ ಅವನೇ ಆಗ 10 ಗಂಟೆ ರಾತ್ರಿಯಲ್ಲಿ ಸ್ವಾಮಿ ನಿಮ್ದು ಏನಿದೆ ತೊಗೊಂಡೋಗಿ ಬಂದು ನಿಮ್ಮ ಅಣ್ಣ ಅಂದ್ಬಿಟ್ಟು ನನಗೆ ಇದು ಆಶೀರ್ವಾದ ಮಾಡ್ದೆ. ನನಗೆ ಇಲ್ಲಿ ನನಗೆ ಯಾಕಂದ್ರೆ ನನಗೆ ಖುಷಿ ಅಂತಲ್ಲ, ಪ್ರತಿಯೊಬ್ರಿಗೂ ಖುಷಿ ಆಗಬೇಕಿಲ್ಲಿ. ನಾನು ಒಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು. ನನಗೆ 300 ಕೋಟಿ ಜನಗಳಿದ್ದಾರಲ್ಲ, ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು. ನನಗೆ ನಾನು ಒಳ್ಳೇದಂದು ಬಯಸ್ತೇನೆ. ಅದೆಷ್ಟೋ ನಿರುದ್ಯೋಗ ಯುವಕ ಯುವತಿಯರು ಈ ದೇವಸ್ಥಾನಕ್ಕೆ ಬಂದು ಹೋದ ಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕಿ ಈಗ ಸುಖವಾದ ಜೀವನ ನಡೆಸುತ್ತಿದ್ದಾರೆ. ಆನೇಕಲ್ ತಾಲೂಕು ಆವಡದೇನಹಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀವಿ. 1.5 ತಿಂಗಳಿಂದ ಬರ್ತಾ ಇದ್ದೀವಿ. ನನ್ನ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಸ್ಪಿಟ್ಲಿಗೆ 8 ವರ್ಷದಿಂದ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ನಾಟಿ ಔಷಧಿ ಎಲ್ಲ ಕೊಡಿಸಿದ್ವಿ, ಏನು ಪ್ರಯೋಜನ ಆಗಲಿಲ್ಲ. ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಬಿಟ್ಟು ಹೋದ್ವಿ. ಆವಾಗಿಂದ ನಮ್ಮ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ಮು ಸರಿ ಹೋಗಿದೆ. ನಂಬಿ ಬಂದವರು ಎಲ್ಲ ಚೆನ್ನಾಗಿ ಆಗ್ತಾರೆ ಸರ್. ಜೈಕಾಣಿ ವೀಕ್ಷಕರೇ, ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.